ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವು ಕಡೆ ಸಾಮಾಜಿಕ ಪರಿವರ್ತನೆಗೆ ಸದಾ ದುಡಿಯುತ್ತಿರುವ ಮಹಾಂತೇಶ ಶಾರ್ಟ್ ಫಿಲಂಗಳ ಮೂಲಕ ಸಮಾಜ ಪರಿವರ್ತನೆಗೆ ಪ್ರಯತ್ನಿಸಿದ್ದು 45 ಬಾರಿ ರಕ್ತದಾನ ಮಾಡಿ ಪ್ರಾಣಿ ಪಕ್ಷಿಗಳಿಗೆ ನೀರುಣಿಸಲು ಸ್ವಂತ ಖರ್ಚಿನಿಂದ ಬೇಸಿಗೆ ಬಿರುಬಿಸಿಲಿಗೆ ಪ್ರಾಣಿ ಪಕ್ಷಿಗಳಿಗೆ ನೀರುಣಿಸುವ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಭಾಗದಲ್ಲಿ ಹುಟ್ಟಿ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿರುವ ಮಹಾನ್ ಎಂದೇ ಪ್ರಸಿದ್ಧಿ ಪಡೆದಿರುವ ಮಹಾಂತೇಶ ಶಾರ್ಟ್ ಫಿಲಂಗಳ ಮೂಲಕ ಸ್ಥಳೀಯ ಕಲಾವಿದರಿಗೆ ಅವಕಾಶಗಳನ್ನು ಕೊಟ್ಟು ಸಾಮಾಜಿಕ ಪರಿವರ್ತನೆ ಸಂದೇಶವನ್ನು ಸಾರುತ್ತಿರುವ ಮಹಾನ್ ಎಮರ್ಜೆನ್ಸಿ ಸಂದರ್ಭ ಜೀವದಾತರಾಗಲು ಇದುವರೆಗೂ ಸುಮಾರು 45 ಬಾರಿ ರಕ್ತದಾನ ಮಾಡಿದ್ದಾರೆ. ಪ್ರಾಣಿ ಪಕ್ಷಿಗಳ ರಕ್ಷಣೆಗೂ ಮುಂದಾಗಿದ್ದು 2008 ಬೇಸಿಗೆ ವೇಳೆ ಕಾಡುಗಳಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರುಣಿಸಲು ತನ್ನ ಸ್ವಂತ ಖರ್ಚಿನಿಂದಲೇ ಸಿಮೆಂಟ್ ತೊಟ್ಟಿಗಳನ್ನು ಮಾಡಿಸಿ ಅಲ್ಲಿ ಇಟ್ಟು ನೀರುಣಿಸುವ ಕೆಲಸ ಮಾಡುತ್ತಿದ್ದಾರೆ. ಸರ್, ನಾನು 2018 ಈ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೆ, ವಾಟರ್ ಫಾರ್ ವಾಯ್ಸ್ಲೆಸ್ ಅಂತ. ಇದ್ರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಶುದ್ಧ ಕುಡಿಯೋ ನೀರು ಸರಬರಾಜು ಮಾಡಬೇಕು ಅಂತ ಪ್ರಾಣಿಗಳಿಗೆ. ಫಾರ್ ಎಕ್ಸಾಂಪಲ್, ನಮಗೀಗ ಬಾಯಿ ಇದೆ, ನಾವು ಕೇಳ್ಕೊಳ್ತೀವಿ ಅಂದರೆ ವಿ ಕ್ಯಾನ್ ಗೆಟ್ ದಿ ವಾಟರ್ ಫ್ರಮ್ ಎನಿವೇರ್, ಲೈಕ್ ಪರ್ಚೇಸ್ ಮಾಡ್ಬೋದು ಅಥವಾ ಬೋರ್ವೆಲ್ ಕೊರಿಸಿ ನೀರನ್ನ ಆಚೆ ತೆಗಿಬೋದು. ಬಟ್ ಆ್ಯನಿಮಲ್ಸ್ ಆ ಥರ ಇರೋದಿಲ್ಲ, ಅದು ಕಂಪ್ಲೀಟ್ಲಿ ನ್ಯಾಚುರಲ್ ರಿಸೋರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಮನುಷ್ಯರು ಏನು ಮಾಡ್ತಾ ಇದ್ರು, ಜಲಮೂಲಗಳು ಅಂದರೆ ಈಗ ಕೆರೆಗಳನ್ನ ಕುಂಟೆಗಳನ್ನ ಮುಚ್ಚೋದ್ರಿಂದ ಅದಕ್ಕೆ ನಾವು ಎಕ್ಸ್ಟ್ರಾಕ್ಷನ್ ಮಾಡ್ತಾರ ಆಗ್ತಾ ಇದೆ. ಸೊ ಇದನ್ನು ನಾವು ಈ ಒಂದು ನಿಟ್ಟಿನಲ್ಲಿ ನಾನು 2018 ಒಂದು ಆಲೋಚನೆ ಬಂತು, ಈ ಕಾಡು ಪ್ರದೇಶಗಳ ಜೊತೆಗೆ ನಾಡಿನಲ್ಲಿ ವಾಸಂತ ಅಂದರೆ ಹ್ಯೂಮನ್ ಡಿಪೆಂಡೆಂಟ್ ಅನಿಮಲ್ಸ್ ಆಗಿರುವಂಥ ನಾಯಿಗಳಿಗೂ ಕೋತಿಗಳಿಗೆ ಇದಕ್ಕೆ ನೀರು ಸಿಗ್ತಾ ಇಲ್ಲ ಎಲ್ಲಿನೂ. ಬಿಕಾಸ್ ಎಲ್ಲ ಕಡೆಯೂ ಕಾಂಕ್ರೀಟ್ನ ಮಯ ಆಗ್ತಾ ಇದೆ, ಲೇಔಟ್ಗಳು ಮಾಡ್ತಾ ಇದ್ದೀವಿ ಎಲ್ಲ. ಸೊ ಇದಕ್ಕೇನಾಗ್ತದೆ ಅಂದರೆ, ಅದಕ್ಕೆ ನ್ಯಾಚುರಲಾಗಿ ವಾಟರ್ ಸಿಗ್ತಾ ಇಲ್ಲ. ಸೊ 2018 ನಾನೇನು ಮಾಡಿದೆ ಅಂದರೆ, ಒಂದು ಚಿಕ್ಕ ಚಿಕ್ಕ ತೊಟ್ಟಿಗಳನ್ನ ಒಂದು ಸಿಮೆಂಟ್ ರಿಂಗ್ಗಳನ್ನ ಇಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ತುಂಬ ಉತ್ಸಾಹ ಬಂತು ಅದರಿಂದ. ಸೊ ಅದನ್ನು 2018 ಈಗ 2024 ಅಂದರೆ 6 ಇಯರ್ಸ್ ಆಯಿತು. ಈಗ ಚಿಕ್ಕಬಳ್ಳಾಪುರದಾದ್ಯಂತ ಚಿಕ್ಕಬಳ್ಳಾಪುರ ಕೇತನಹಳ್ಳಿ ಫಾರೆಸ್ಟ್ ಮತ್ತು ಕಣಿವೆ ಪ್ರದೇಶದಲ್ಲಿ ಸುಮಾರು 29 ತೊಟ್ಟಿಗಳನ್ನ ಇಟ್ಟಿದ್ದೀನಿ. ಅದೇ ರೀತಿಯಲ್ಲಿ ಈಗ ನಿನ್ನೆ ಒಂದು 20,000 ಲೀಟರ್ ವಾಟರ್ನ ಸರಬರಾಜು ಮಾಡಿದ್ದೀನಿ ಕುಂಟೆಗಳಿಗೆ. ಸೊ ಅದು ಏನಾಗುತ್ತೆ ಅಂದರೆ, ಕಾಡು ಪ್ರಾಣಿಗಳಿಗೆ ಅಟ್ಲೀಸ್ಟ್ ಕಂಪ್ಲೀಟಾಗಿ ಅದನ್ನು ಒಂದು ಇಟ್ಸ್ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲದೇ ಇದ್ರೂ ಅಟ್ಲೀಸ್ಟ್ ಒಂದು 15 ದಿನದಿಂದ ಒಂದು ತಿಂಗಳಿಗೆ ನೀರನ್ನ ಕೊರತೆ ನೀಗಿಸ್ಬೋದು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀನಿ. ಕೆ ಎಸ್ ನಾರಾಯಣ ಸ್ವಾಮಿ.